ಎಸ್ ಹೆಡ್ಲೈನ್ಸ್ ನೋಡಿದ್ರಿ. ಮೊದಲನೇ ನ್ಯೂಸ್, ಇಡೀ ದೇಶದ ಚಿತ್ತ ಬೆಂಗಳೂರಿನತ್ತ ನೆಟ್ಟಿತ್ತು. ಏನಾಗುತ್ತೆ ವಿಪಕ್ಷಗಳ ಸಭೆಯಲ್ಲಿ, ಏನು ಕಾಂಗ್ರೆಸ್ ಹಾಗೂ 26 ಪಕ್ಷಗಳ ಈ ಒಂದು ಮಹತ್ವದ ಸಭೆ ಏನು ನಡೀತು ನಿನ್ನೆ ಮತ್ತು ಇವತ್ತು ಎರಡು ದಿನಗಳ ಕಾಲ ಬೆಂಗಳೂರಿನಲ್ಲಿ. ಈ ಒಂದು ಸಭೆಯಲ್ಲಿ ಮಹತ್ವದ ಘೋಷಣೆ ಆಗಿದೆ. ಅದೇನಪ್ಪ ಅಂದರೆ ಮೈತ್ರಿಕೂಟಕ್ಕೆ ಏನನ್ನ ಹೆಸರಾಗಿರುತ್ತೆ, ಯಾವ ಹೆಸರಿಡ್ತಾರೆ, UPI ಕಂಟಿನ್ಯೂ ಆಗುತ್ತಾ, ಸಂಯುಕ್ತ ರಂಗ ಅಂತ ಇರ್ತಾರಾ ಅಥವಾ ತೃತೀಯ ರಂಗ ಅಂತ ಇರ್ತಾರಾ, ಬೇರೆ ಬೇರೆ ರೀತಿಯ ಚರ್ಚೆಗಳು ಆಗ್ತಾ ಇದ್ದವು. ಕೊನೆಗೂ ಈಗ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಇಂಡಿಯಾ ಅನ್ನೋ ಒಂದು ಹೆಸರನ್ನು ಘೋಷಣೆ ಮಾಡಲಾಗಿದೆ. ಏನಿದು ಇಂಡಿಯಾ ಅಂದರೆ, ಯಾಕಾಗಿ ಈ ಒಂದು ಹೆಸರನ್ನು ಇಟ್ಟರು ಅಂತಂದರೆ, ಹೇಗಾದರೂ ಮಾಡಿ ಈ ಬಾರಿ ಗೆಲ್ಲಲೇಬೇಕು, 2024 ಶತಾಗತೆ BJPನ ಅಧಿಕಾರದಿಂದ ದೂರ ಮಾಡಲೇಬೇಕು ಅಂತ ವಿಪಕ್ಷಗಳು ಒಂದಾಗಿ ಒಂದು ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡಿದ್ರು. ಇದರೂ ಕೂಡ ಹೆಸರನ್ನು ಇಟ್ಟಿರಲಿಲ್ಲ 26 ಪಕ್ಷಗಳು. ಕೊನೆಗೂ ಇವತ್ತಿನ ಸಭೆಯಲ್ಲಿ ಈ ಒಂದು ಮೈತ್ರಿಕೂಟಕ್ಕೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಇನ್ಕ್ಲೂಸಿವ್ ಅಲಯನ್ಸ್, ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಅಂತ ನಾಮಕರಣವನ್ನು ಮಾಡಿರೋದಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಘೋಷಣೆಯನ್ನು ಮಾಡಿದರು. ಇನ್ನು ಬೆಂಗಳೂರಿನಲ್ಲಿ ನಡೆದ 2 ದಿನಗಳ ಪ್ರತಿಪಕ್ಷಗಳ ಸಭೆ ಬಳಿಕ ಜಂಟಿ ಸುದ್ದಿಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಸುದ್ದಿಗೋಷ್ಠಿಯಲ್ಲಿ ಮೊದಲಿಗರಾಗಿ ಮಾತನಾಡಿದಂತಹ ಮಲ್ಲಿಕಾರ್ಜುನ್ ಖರ್ಗೆ, ಭಾರತದ ಪ್ರಜಾಪ್ರಭುತ್ವ ಉಳಿವಿಗೆ ನಮ್ಮ ಹೋರಾಟ ನಡೀತಾ ಇದೆ, ಒಂದೇ ಧ್ವನಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅನ್ನೋ ಮಾಹಿತಿಯನ್ನು ಹಂಚಿಕೊಂಡ್ರು. 26 ಪಕ್ಷಗಳ ನಾಯಕರ ಸಭೆಯಲ್ಲಿ ಭಾಗಿಯಾಗಿ ನಾವು ಈ ನಿರ್ಧಾರಕ್ಕೆ ಬಂದಿದ್ದೇವೆ, 11 ಜನರ ಸಮಿತಿಯ ಒಂದು ರಚನೆ ಮಾಡ್ತೀವಿ ಶೀಘ್ರದಲ್ಲೇ, ಈ 11 ಜನರ ಹೆಸರು ಅನೌನ್ಸ್ ಮಾಡ್ತೀವಿ ಶೀಘ್ರದಲ್ಲೇ, ಸೊ ಮುಂದಿನ ಸಭೆ ಮಹಾರಾಷ್ಟ್ರದ ಮುಂಬೈನಲ್ಲಿ ನಡೆಸ್ತೀವಿ, ಕ್ಯಾಂಪೇನ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಾರ್ಯದರ್ಶಿ ನೇಮಕ ಮಾಡಲಾಗುತ್ತೆ, ಇದ್ರ ಬಗ್ಗೆ ಎಲ್ಲ ಮುಂದಿನ ದಿನಗಳಲ್ಲಿ ನಾವು ಮಾಹಿತಿಯನ್ನು ಕೊಡ್ತೇವೆ ಎಂದರು. ದೆಹಲಿಯಲ್ಲಿ ಈ ಬಗ್ಗೆ ನಾವು ನಿರ್ಧಾರವನ್ನು ಕೈಗೊಳ್ತೀವಿ, ಮುಂಬೈನಲ್ಲಿ ಮತ್ತೊಂದು ಸುದಿನ ಸಭೆ ನಡೆಸಲು ತೀರ್ಮಾನ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಖರ್ಗೆ ಹಂಚಿಕೊಂಡ್ರು. ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದಂತಹ ಮಲ್ಲಿಕಾರ್ಜುನ್ ಖರ್ಗೆ, BJP ಸರ್ಕಾರ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಾ ಇದೆ, ಸಂವಿಧಾನವನ್ನು ಹಾಳು ಮಾಡ್ತಾ ಇದೆ, ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ರು. NDA ಸಭೆಯಲ್ಲಿ ಭಾಗವಹಿಸಿದ ಕೆಲವು ಪಕ್ಷಗಳ ಹೆಸರು ಚುನಾವಣಾ ಆಯೋಗದ ಪಟ್ಟಿಯಲ್ಲೂ ಕೂಡ ಇಲ್ಲವೇ ಇಲ್ಲ. ನರೇಂದ್ರ ಮೋದಿ ಸಾರಥ್ಯದಲ್ಲಿ ಸಭೆ ನಡೀತಾ ಇದೆ, ಅವರ ಜೊತೆಗಿರೋ ಪಕ್ಷಗಳು ತುಕುಡೆ ತುಕುಡೆ ಗ್ಯಾಂಗ್, ವಿಪಕ್ಷಗಳ ಸಭೆ ಮಾಡೋದಕ್ಕೂ ಏನು ಮಾಡೋದನ್ನು ನೋಡಿ ನರೇಂದ್ರ ಮೋದಿಗೆ ಭಯ ಶುರುವಾಗಿದೆ. ಹೀಗಾಗಿ ಮೋದಿ NDA ಸಭೆ ನಡೆಸಿದ್ರು ಅನ್ನೋ ಒಂದು ವಾಗ್ದಾಳಿಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಮಾಡಿದ್ರು. ಸೊ ಈಗ ಮೈತ್ರಿಕೂಟಕ್ಕೆ ಈಗ UPA ಇರೋದಿಲ್ಲ, ಇನ್ಮೇಲೆ UPA ಬದಲಾಗಿ ಇನ್ನು ಮುಂದೆ ಇಂಡಿಯಾ ಅನ್ನೋ ಒಂದು ಮೈತ್ರಿಕೂಟಕ್ಕೆ ಹೆಸರನ್ನು ಇಡಲಾಗಿದೆ. ಸೊ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಅಂದರೆ ಇಂಡಿಯಾದ ಫುಲ್ ಫಾರ್ಮ್, ಐ ಅಂದರೆ ಇಂಡಿಯನ್, ಎನ್ ಅಂದರೆ ನ್ಯಾಷನಲ್, ಡಿ ಅಂದರೆ ಡೆವಲಪ್ಮೆಂಟಲ್, ಮತ್ತು ಐ ಅಂದರೆ ಇನ್ಕ್ಲೂಸಿವ್, ಎ ಅಂದರೆ ಅಲಯನ್ಸ್, ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಇಂಡಿಯಾ. ಈ ಒಂದು ಮೈತ್ರಿಕೂಟಕ್ಕೆ ಈಗ ಇಂಡಿಯಾ ಅನ್ನೋ ಒಂದು ಹೆಸರನ್ನು ಇಡಲಾಗಿದೆ.